ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್. ನಾನ್ ರಚನಿ. ಅಂದ್ಹಾಗೆ ಕುರುಕ್ಷೇತ್ರ ಮೂವಿ ನೋಡ್ಲಿಕ್ಕೆ ಇವತ್ತು ಜಿಟಿ ಮಾಲ್ಗೆ ಹೋಗಿದ್ದೆ ಬೆಳಗ್ಗೆ. ಆ ಟೈಮಲ್ಲಿ ಡೈರೆಕ್ಟರ್ ನಾಗಣ್ಣ ಅವರು ಕೂಡ ಬಂದಿದ್ರು. ಅದೇ ಸಂದರ್ಭದಲ್ಲಿ ಮೂವಿ ರಿಲೀಸ್ ಆದ್ಮೇಲೆ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿದೆ ಅಂತ ಕೇಳಿದ್ದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಅಷ್ಟೇ ಅಲ್ಲ, 2D ಮತ್ತೆ 3D ಎರಡು ಫುಟೇಜಸ್ ಏನಾದ್ರೂ ಚೇಂಜ್ ಇದೆಯಾ, ಏನ್ ಡಿಫ್ರೆನ್ಸ್ ಇದೆ ಅಂತ ಕೇಳಿದೆ. ಅದಕ್ಕೆ ಏನ್ ಹೇಳಿದ್ರು, ಇಲ್ಲಿದೆ ಡೀಟೇಲ್ಸ್. ಸೊ ಮಿಸ್ ಮಾಡಿದೆ, ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಆಮೇಲೆ ನೋಡಾದ್ಮೇಲೆ ಎಲ್ಲರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಆಯ್ತಾ? ನಮ್ ಕಣ್ಗಿಂತ ನಿಮ್ ಕಣ್ ಬಹಳ ಶಾರ್ಪ್ ಆಗಿರುತ್ತೆ. ಆಡಿಯನ್ಸ್ ಏನ್ ಹೇಳಿದಾರೆ ನಿಮ್ ಕಣ್ಣಲ್ಲಿ ಗೊತ್ತಾಗುತ್ತೆ, ಅಂದ್ರೆ ನಿಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಗೊತ್ತಾಗಿರುತ್ತೆ. ಸೊ ಅದೇ ಎಂಜಾಯ್ಡ್ ಅಂತ ಗೊತ್ತಾಗುತ್ತೆ. ಆ ಎಂಜಾಯ್ಮೆಂಟ್ನ ಎಂಜಾಯ್ಮೆಂಟ್ನ ಈ 3D ನೋಡಿದಾರಲ್ಲ, ದಟ್ ಎಂಜಾಯ್ಮೆಂಟ್ ಅದು ಇಟ್ಸ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಫೆಸ್ಟಿವಲ್ಲು. ಸೊ ಅದ್ರ ಜೊತೆಗೆ ಕುರುಕ್ಷೇತ್ರ ಫೆಸ್ಟಿವಲ್ ಆಗಿದೆ. ಕುರುಕ್ಷೇತ್ರ ನಾವು ಮುಂಚೆನೇ ಹೇಳಿದೆ, ರಿಲೀಸ್ ಮುಂಚೆ ಕುರುಕ್ಷೇತ್ರ ಒಂದು ಹಬ್ಬ ಆಗಿರುತ್ತೆ ಅಂತ. ಸೊ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದ ಜೊತೆ ಕುರುಕ್ಷೇತ್ರದ ಹಬ್ಬ ಇದೆ. ಆ ಹಬ್ಬದ ಏನು ಒಬ್ಬಟ್ಟು ಊಟ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಅದನ್ನು ನೀವು ನೋಡಿದ್ದೀರಾ, ನೀವು ಹೇಳಬೇಕು. ಆಡಿಯನ್ಸ್ ನಾನೇನು ಹೇಳ್ತೀನಿ ಅಂತಂದರೆ, ಇಂಥ ಸಿನಿಮಾಗಳನ್ನು ಮಾಡಿದಾಗ ನಮ್ಮ ಮಣ್ಣಿನ ನಮ್ಮ ಕಥೆಗಳಿದ್ದಾವಿರ್ತಕ್ಕಂಥದ್ದು, ಇಂಥ ಸಿನಿಮಾಗಳಿದೆಯಲ್ಲ, ಪೌರಾಣಿಕ ಆಗಿರ್ಬೋದು, ಆಮೇಲೆ ಐತಿಹಾಸಿಕ ಚಿತ್ರ, ಹಿಂದೆ ಸಂಗೊಳ್ಳಿ ರಾಯಣ್ಣ ನಾನು ಮಾಡಿದ್ದೆ ಐತಿಹಾಸಿಕ ಚಿತ್ರ ಅಂತ ಮಾಡಿದಾಗ ಅದನ್ನು ಎನ್ಕರೇಜ್ಮೆಂಟ್ ಆಯಿತು, ಸೂಪರ್ ಹಿಟ್ ಆಯಿತು. ಅದೇ ರೀತಿ ಅದಾದ ನಂತರ ಇದು ಮೈಥಲಾಜಿಯನ್ನು ಟಚ್ ಮಾಡಿದ್ದು ಮುನ್ರತ್ನಮ್ ಅವರು. ಆ ಧೈರ್ಯ ಸಾಹಸ, ಆ ಒಂದು ಆ ಎದೆ ಗಟ್ಟೆದೆ ಗಂಡೆದೆ ಅಂತ ಏನು ಹೇಳ್ತೀವಿ, ಗಟ್ಟಿ ಏನು ಗಟ್ಟಿ ಪ್ರೊಡ್ಯೂಸರ್ ಬೇಕು. ಆ ಗಟ್ಟಿ ಪ್ರೊಡ್ಯೂಸರ್ ಇಟ್ಸ್ ಓನ್ ಅಂಡ್ ದಿ ಒನ್ ಇಸ್ ಮುನ್ರತ್ನಮ್. ಸೊ ಅವರು ಇದು ಇಟ್ ಇಸ್ ನಾಟ್ ಮೈ ವಿಷನ್ 2D ಅಂದ್ಕೊಂಡು ಶುರು ಮಾಡಿದ್ದು, ಇಟ್ ಇಸ್ ಮುನ್ರತ್ನಮ್ ಸರ್ ವಿಷನ್ ಫಾರ್ ಗೋಯಿಂಗ್ ಇನ್ ಫಾರ್ 3D. ಸೊ ನೀವೆಲ್ಲ 3D ಎಂಜಾಯ್ ಮಾಡಿದ್ರೆ, ಎಲ್ಲರೂ 3D ಎಂಜಾಯ್ ಮಾಡ್ತಿದ್ದಾರೆ. ಸೊ ನಮ್ಮ ಮುಂದಿನ ಆಡಿಯನ್ಸ್ಗೆ ಏನು ಹೇಳ್ತೀವಿ ಅಂತಂದರೆ, ಇಂಥ ಸಿನಿಮಾಗಳನ್ನು ನಾವು ಕೊಟ್ಟಾಗ ಇದಕ್ಕೆ ಎನ್ಕರೇಜ್ ಮಾಡಿದ್ದಾರೆ. ಹಲವಾರು ಪ್ರೊಡ್ಯೂಸರ್ಸ್ಗಳು ಬರ್ತಾರೆ, ಹಲವಾರು ಪ್ರಾಜೆಕ್ಟ್ಗಳಾಗುತ್ತೆ. ಸೊ ಅದಾಗಕ್ಕೆ ಇದೊಂದು ದಾರಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎರಡು ಒಂದೇ ಥರ ಅಂದರೆ ನಿಮಗೇನಾಗುತ್ತೆ, ದಿ ವಿಷುವಲ್ಸ್ ನಿಮಗೆ 2D 3D ಸಡನ್ ಥಿಂಗ್ಸ್ ವಿಲ್ ಬಿ ಡಿಫರ್ಡ್, ಎಲ್ಲ ಏನಾದರೆ ಡಿಫ್ರೆನ್ಸ್ ಇರುತ್ತೆ ನಿಮಗೆ, ಖಂಡಿತವಾಗಿರುತ್ತೆ. ಇದು ಎಂಜಾಯ್ಮೆಂಟ್ ಬೇರೆ, ಆ ಎಂಜಾಯ್ಮೆಂಟೇ ಬೇರೆ. ಇದನ್ನ ಲೈವಲ್ಲಿ ಜೊತೆಗೆ ಎದುರುಗಡೆ ಇದ್ದಾಗೆ ಇರ್ತದೆ. ಸೊ 2D ಬೇರೆ ಥರ ಇರುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, 3D ಫೀಲಿಂಗ್ ನಿಮಗೆ ಹೇಗಿತ್ತು? ಮಿಸ್ ಮಾಡಿದ ಕಮೆಂಟ್ ಬಾಕ್ಸಲ್ಲಿ ಜೀವಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ. ಪಕ್ಕ ಜಿ ಫ್ಯಾನ್ಸ್ ಆಗಿದ್ರೆ ತಪ್ಪದೆ ಪ್ರತಿಯೊಬ್ಬರು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆಮೇಲೆ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ.